ಸೊ ಡಯಾಬಿಟಿಸ್ ಮಿಲಿಟಸ್ ಅಥವಾ ಮಧುಮೇಹ ಅಂತಂದರೆ ಇದು ಒಂದು ಗಂತಿ ರಿಲೇಟೆಡ್ ಪ್ರಾಬ್ಲಮ್ಮು. ಏನಂತಂದರೆ ಎಂಡೋಕ್ರೈನ್ ಪ್ರಾಬ್ಲಮ್. ಇದು ಬೇಸಿಕಲಿ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬಾಡಿನಲ್ಲಿ ಏನು ಇನ್ಸುಲಿನ್ ಅಂಶ ಏನು ಕಡಿಮೆ ಆಯಿತು ಅಂತಂದರೆ ಆವಾಗ ಬಾಡಿನಲ್ಲಿರೋ ಗ್ಲೂಕೋಸ್ ಲೆವೆಲ್ ಅಥವಾ ಸಕ್ಕರೆ ಅಂಶದಲ್ಲಿ ವೇರಿಯೇಷನ್ ಆಗಿ ತುಂಬ ಜಾಸ್ತಿ ಆಗುತ್ತೆ. ಆವಾಗ ಇದು ಡಯಾಬಿಟಿಸ್ ಅಥವಾ ಮಧುಮೇಹ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್, ಅದು ಉತ್ಪತ್ತಿಯಾಗೋದು ನಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರ್ಣಾಂಗ ಅನ್ನೋ ಒಂದು ಗ್ರಂಥಿನಲ್ಲಿ. ಸೊ ಇದರಿಂದ ಅದರಲ್ಲಿ ಏನಾದರೂ ಎರಡು ಥರ ಮಧುಮೇಹಗಳಿದೆ, ಒಂದು ಟೈಪ್ ಒನ್ ಡಯಾಬಿಟಿಸ್, ಟೈಪ್ ಟು ಡಯಾಬಿಟಿಸ್. ಟೈಪ್ ಟೂನಲ್ಲಿ ಇನ್ಸುಲಿನ್ ಲೆವೆಲ್ ಇರುತ್ತೆ, ಬಟ್ ಅದರ ಸೆಕ್ರೀಷನ್ ಪ್ಯಾಂಕ್ರಿಯಾಸಿಂದ ಕಮ್ಮಿ ಆಗ್ತಾ ಬರುತ್ತೆ ಬರ್ತಾ ಬರ್ತಾ. ಟೈಪ್ ಒನ್ನಲ್ಲಿ ಇನ್ಸುಲಿನ್ ಲೆವೆಲ್ನೇ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ನೇ ಇರೋದಿಲ್ಲ. ಸೊ ಅದು ಯೂಶ್ವಲಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ಅಂಥವರಿಗೆ ನಾವು ಇನ್ಸುಲಿನ್ನ ಸಪ್ಲಿಮೆಂಟ್ ಆಗಿ ಕೊಡಬೇಕು, ಆವಾಗ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮಾತ್ರೆಯಲ್ಲಿ ಅವರು ಕೆಲಸ ಮಾಡೋದಿಲ್ಲ. ಟೈಪ್ ಟೂನಲ್ಲಿ ಇನ್ಸುಲಿನ್ ಲೆವೆಲ್ ಕಮ್ಮಿ ಇರುತ್ತೆ. ಇನಿಷಿಯಲಿ ಫಾರ್ ಫ್ಯೂ ಇಯರ್ಸ್ ನಾವು ಮರಿ ಮಾತ್ರೆನಲ್ಲೇ ಮಧುಮೇಹಕ್ಕೆ ಬೇಕಾದಂಥ ತರಹದ ಬೇರೆ ಬೇರೆ ತರಹದ ಮಾತ್ರೆಗಳು ಬರುತ್ತೆ. ಆ ಮಾತ್ರೆಗಳು ನಾವು ಯೂಸ್ ಮಾಡಿ ನಾವು ಶುಗರ್ನ ಕಂಟ್ರೋಲ್ ಮಾಡ್ಬೋದು ಸಕ್ಕರೆ. ಆದರೆ ಓವರೆ ಕೆಲವೊಂದು ವರ್ಷಗಳಾದಮೇಲೆ ಬಾಡಿನಲ್ಲಿರೋ ಇನ್ಸುಲಿನ್ ಎಲ್ಲ ಕಮ್ಮಿ ಆಗ್ತಾ ಬಂದು ಬಂದು ಅವಾಗ ಅವ್ರನ್ನು ಟೈಪ್ ಟು ಡಯಾಬಿಟೀಸ್ನ ಪೇಷಂಟ್ ಕೂಡ ಅವರು ಇನ್ಸುಲಿನ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಆವಾಗ ಅವ್ರನ್ನು ಇನ್ಸುಲಿನ್ ಕೊಡಬೇಕಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಒಂದು ಮೆಜಾರಿಟಿ ಆಫ್ ಇದು ನರಗಳಿಗೆ ವೀಕ್ನೆಸ್, ಕಿಡ್ನಿಗೆ ತೊಂದರೆ ಮಾಡುವಂಥದ್ದು, ಮತ್ತು ಕಣ್ಣಿಗೆ ತೊಂದರೆ ಮಾಡುವಂಥದ್ದು, ಇದು ಈ ಥರ ಪ್ರಾಬ್ಲಮ್. ಇದಕ್ಕೆ ನಾವು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ಚಿಕ್ಕ ರಕ್ತ ನಾಳಗಳಲ್ಲಿ ತೊಂದರೆ ಆಗಿ ಇವೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ರಕ್ತನಾಳದಲ್ಲಿ ತೊಂದರೆ ಆಗೋದು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತಲೂ ಹೇಳ್ತೀವಿ. ಅದು ಹಾರ್ಟು ರಿಲೇಟೆಡ್ ಅಂದರೆ ಎಮ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಬ್ರೈನ್ ರಿಲೇಟೆಡ್ ಸ್ಟ್ರೋಕ್ ಆಗ್ಬೋದು, ಅಥವಾ ಕಾಲಲ್ಲಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಕಾಲಿನ ರಕ್ತ ಸಂಚಾರ ವ್ಯತ್ಯಾಸ ಆಗಿ ತೊಂದರೆ ಆಗೋ ಚಾನ್ಸಸ್ಸು ಇರುತ್ತೆ.